ನಮಸ್ಕಾರ ವೀಕ್ಷಕರ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್. ನಾನು ನಿಮ್ಮ ನಾವಿನಿ ಹುಲಿಕೆರೆ. ಇದೀಗ ಹೆಡ್ಲೈನ್ಸ್. ಸಿವಿಲ್ ಜಡ್ಜ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ಉದ್ಘಾಟನೆ. ರಾಜ್ಯ ಹೈಕೋರ್ಟ್ ನ್ಯಾಯಾಧೀಶ ಹಾಗೂ ಬೆಳಗಾವಿ ಜಿಲ್ಲಾ ಆಡಳಿತಾತ್ಮಕ ನ್ಯಾಯಾಧೀಶರಿಂದ ಉದ್ಘಾಟನೆ. ಎಸ್ ವೀಕ್ಷಕರೇ, ಕಾಗವಾಡದ ಎಪಿಎಂಸಿ ಆವರಣದಲ್ಲಿ ನೂತನ ಸಿವಿಲ್ ಜಡ್ಜ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿತು. ಬಹುದಿನಗಳಿಂದ ಬೇಡಿಕೆಯಾಗಿ ಉಳಿದಿರುವ ಕಾಗವಾಡದಲ್ಲಿ ಸ್ವತಂತ್ರ ನ್ಯಾಯಾಲಯ ಪ್ರಾರಂಭಿಸುವ ಕನಸು ಇಂದು ನನಸಾಗಿದೆ. ರಾಜ್ಯದ ನ್ಯಾಯಮೂರ್ತಿಗಳಾದ ಅರವಿಂದ್ ಕುಮಾರ್ ಹಾಗೂ ಸಚಿನ್ ಮಗ್ದುಂ ಇವರು ನ್ಯಾಯಾಲಯವನ್ನು ಉದ್ಘಾಟಿಸಿದರು. ರವಿವಾರ ಕಾಗವಾಡದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಲಕ್ಷ್ಮಣ್ ಸವದಿ ಇವರ ಮುಖ್ಯ ಉಪಸ್ಥಿತಿಯಲ್ಲಿ ನ್ಯಾಯಾಲಯ ಉದ್ಘಾಟಿಸಿ ಚಾಲನೆ ನೀಡಲಾಯಿತು. ನ್ಯಾಯಮೂರ್ತಿಗಳಾದ ಅರವಿಂದ್ ಕುಮಾರ್ ನ್ಯಾಯಾಲಯ ಉದ್ಘಾಟಿಸಿದ ಬಳಿಕ ಮಾತನಾಡಿ, ಕಾಗವಾಡದಲ್ಲಿ ನ್ಯಾಯಾಲಯ ಪ್ರಾರಂಭಿಸಲು 2017ರಿಂದ ನಾನು ಪ್ರಯತ್ನಿಸುತ್ತಿದ್ದೆ. ಅದು ಈಗ ಕಾಲ ಕೂಡಿ ಬಂದಿದೆ. ಇದನ್ನು ಪ್ರಾರಂಭಿಸಲು ಅಥಣಿ ಶಾಸಕರು ಹಾಗೂ ರಾಜ್ಯದ ಡಿಸಿಎಂ ಲಕ್ಷ್ಮಣ್ ಸವದಿ, ಕಾಗವಾಡ ಕ್ಷೇತ್ರ ಶಾಸಕರು ಹಾಗೂ ಜವಳಿ ಇಲಾಖೆ ಸಚಿವ ಶ್ರೀಮಂತ್ ಪಾಟೀಲರ ವಿಶೇಷ ಪ್ರಯತ್ನವಿದೆ. ನ್ಯಾಯವಾದಿಗಳು ಈ ಮೊದಲು ತಮ್ಮ ಕಕ್ಷಿಗಾರರನ್ನು ತೆಗೆದುಕೊಂಡು ಅತನಿಗೆ ಹೋಗಬೇಕಾಗಿತ್ತು. ಸೋಮವಾರದಿಂದ ಈ ಭಾಗದ ಎಲ್ಲಾ ದಾವೆಗಳು ಕಾಗವಾಡದಲ್ಲಿ ವರ್ಗಾಯಿಸಿದ್ದು, ಕಾಗವಾಡದ ನ್ಯಾಯಾಧೀಶರಾದ ಚನ್ನಬಸಪ್ಪ ಕೋಡಿ ಇವರು ಕಾರ್ಯನಿರ್ವಹಿಸಲಿದ್ದಾರೆ. ಎಲ್ಲ ನ್ಯಾಯವಾದಿಗಳು ಕಕ್ಷಿಗಾರರಿಗೆ ಒಳ್ಳೆಯ ನ್ಯಾಯ ಕೊಡಿಸಿ ಮಾದರಿ ನ್ಯಾಯಾಲಯವಾಗಿ ಮಾಡಿರಿ ಎಂದು ಸಲಹೆ ನೀಡಿದರು. ನಂತರ ಡಿಸಿಎಂ ಲಕ್ಷ್ಮಣ್ ಸವದಿ ಮಾತನಾಡಿ, ನ್ಯಾಯಮೂರ್ತಿಗಳಾದ ಅರವಿಂದ್ ಕುಮಾರ್ ಇವರು ಬೆಳಗಾವಿ ಜಿಲ್ಲೆಯಲ್ಲಿ ತಮ್ಮ ಆಡಳಿತಾತ್ಮಕ ಸೇವೆ ನೀಡಿದ್ದು ಒಳ್ಳೆಯ ನ್ಯಾಯಾಧೀಶರೆಂದು ಹೇಳಿ ಅವರ ಕಾರ್ಯಕಲಾಪದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಅದೇ ರೀತಿ ಅಥಣಿ ನ್ಯಾಯವಾದಿಗಳ ಬೇಡಿಕೆಯಂತೆ ಅಥಣಿಯಲ್ಲಿ ಜಿಲ್ಲಾ ನ್ಯಾಯಾಲಯ ಪ್ರಾರಂಭಿಸಬೇಕೆಂದು ಬೇಡಿಕೆ ಇಟ್ಟರು. ಬ್ಯೂರೋ ರಿಪೋರ್ಟ್, ಅಜಿತ್ ಕಾಂಬ್ಳೆ, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಚಿಕ್ಕೋಡಿ. ಅಲ್ಲಿ ಉಸ್ತುವಾರಿ ಕಾರ್ಯದರ್ಶಿ ಒಪ್ಪಿಗೆ ಸೇರಿಕೊಂಡು ಅಲ್ಲಿ ಇರತಕ್ಕಂಥ ಸಮಸ್ಯೆಗಳನ್ನು ಸ್ಥಳೀಯವಾಗಿ ಎಷ್ಟು ಸಾಧ್ಯ ಇದೆಯೋ ಅದನ್ನು ಬಗೆಹರಿಸಿಕೊಂಡು ಮತ್ತೆ ರಾಜ್ಯದಲ್ಲಿ ಅದನ್ನು ಚರ್ಚೆ ಮಾಡಿ ಅದಕ್ಕೆ ಹೋಗ್ಬೋದು. ಜಲಾಂಜಲಿ ಹಾಕ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿರುತ್ತೆ. ಮೂರನೇದಾಗಿ ತಮ್ಮ ಪ್ರತಿಯೊಂದು ಜಿಲ್ಲೆಗೂ ಕೂಡ ತಮ್ಮಂಥ ದಕ್ಷವಾಗಿರ್ತಕ್ಕಂಥ ದೂರದೃಷ್ಟಿಯವಾಗಿರ್ತಕ್ಕಂಥ ಬೆಳಗಾವಿ ಜಿಲ್ಲೆ ನಮಗೆ ವಿಶೇಷವಾಗಿರ್ತಕ್ಕಂಥ ಇವತ್ತು ಅರವಿಂದ್ ಕುಮಾರ್ ಸಾಹೇಬರು ನಮ್ಮ ಜಿಲ್ಲೆಯ ಇನ್ಚಾರ್ಜ್ ಇರುವುದರಿಂದ ಅವರ ಒಂದು ಇಚ್ಛಾಸಕ್ತಿಯ ಒಂದು ಪ್ರಬಲವಾಗಿರ್ತಕ್ಕಂಥ ಇರೋದರಿಂದಲೇ ಇವತ್ತು ಕಾರವಾರದಲ್ಲಿ ನಮಗೆ ಒಂದು ನ್ಯಾಯಾಲಯ ಸಿಕ್ಕಿದೆ ಅಂತ. ಅದಕ್ಕೆ ನಾನು ಕಾರವಾರ ತಾಲೂಕಿನ ಜನತೆ ಪರವಾಗಿ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಅಪ್ರೂವ್ ಮಾಡಿಸಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಂಕರಿಸ್ಕೊಂಡು ಎಲ್ಲ ಆಗಿ ಇದಾಗಿದೆ ಅಂತಂದ್ರೆ ನಂದು ಒಬ್ಬಂದೇ ಶ್ರಮ ಅಲ್ಲ, ಅವ್ರಿಗಂತೂ ಶ್ರಮ ಇದೆ, ವಕೀಲರು ಶ್ರಮ ಇದೆ. ಇಟ್ಸ್ ಎ ಜಾಯಿಂಟ್ ಎಫರ್ಟ್ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಮತ್ತೆ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಅಂತ ಹೇಳಿದಾಗ ನಾನು ಹೇಳಿದೆ, ನೋಡ್ರಿ ನಾವು ಜಡ್ಜಸ್ ನಾವು ಬರ್ತೀವಿ ಹೋಗ್ತೀವಿ, ನಾವೆಲ್ಲ ಅಡ್ಮಿನಿಸ್ಟ್ರೇಟಿವ್ ಜಡ್ಜಸ್ ಲೋಕಲ್ ಅವ್ರಿಗೆ ಶ್ರಮ ಪಟ್ಟಿದ್ದಾರೆ. ಶ್ರೀಮಂತ್ ಪಾಟೀಲ್ ಅವರು ಶ್ರಮ ಪಟ್ಟಿದ್ದಾರೆ, ಸೌದಿ ಅವರು ಶ್ರಮ ಪಟ್ಟಿದ್ದಾರೆ. ಅವ್ರು ಡೇಟ್ ಕೊಡಿ, ಇಲ್ಲ ಸರ್ ನೀವು ಡೇಟ್ ಕೊಡಿ ಆಮೇಲೆ ಅವ್ರ ಹತ್ರ ನಾವು ಹೋಗ್ತೀವಿ ಅಂತ ನಾನು ಹೇಳಿದ್ರೆ ನಮ್ಗೆ ಎನಿ ನಾನ್ ವರ್ಕಿಂಗ್ ಡೇ ಶನಿವಾರ ಭಾನುವಾರ ಯಾವತ್ತಾದ್ರೂ ಪರವಾಗಿಲ್ಲ ನಾವು ಬರ್ತೀವಿ. ಬಟ್ ಅವ್ರಗಳಿಗೆ ಬೇರೆ ಬೇರೆ ಕಮಿಟ್ಮೆಂಟ್ಸ್ ಇರುತ್ತೆ, ಸಡನ್ ಕ್ಯಾಬಿನೆಟ್ ಮೀಟಿಂಗ್ ಇರುತ್ತೆ, ಅಂದ ಎನಿ ಶನಿವಾರ ಭಾನುವಾರ ನೀವು ಯಾವತ್ತ ಡೇಟ್ ತಗೊಂಡ್ರು ನಾವು ಓಕೆ ಅಂತ. ಆಮೇಲೆ ಸನ್ಮಾನ್ಯ ಸೋನಿ ಅವರು ಇವತ್ತಿನ ಡೇಟ್ ಅವರು ಒಪ್ಕೊಂಡ್ರಂತೆ, ನಾನು ಎರಡು ಡೇಟ್ ಕೊಟ್ಟಿದ್ದೆ ಅದರಲ್ಲಿ ಇವರು ಒಪ್ಕೊಂಡ್ರು. ಹಾಗಾಗಿ ಇವತ್ತು ಅನಿವಾರ್ಯ ಕಾರಣದಿಂದ ಪಾಪ ಶ್ರೀಮಂತ್ ಪಾಟೀಲ್ ಅವರು ಬರಕಾಗಿಲ್ಲ. ಬಟ್ ಅವರ ಅನುಪಸ್ಥಿತಿಯಲ್ಲಿ ಅವರ ಮಗ ಸುಪುತ್ರಾದಂತ ಶ್ರೀನಿವಾಸ್ ಪಾಟೀಲ್ ಅವರು ಇದ್ದಾರೆ, ಅದರಿಂದ ಅವರು ಇದ್ದ ಹಾಗೇನೆ ಈ ಕಾರ್ಯಕ್ರಮ ಅಂತ ನಾವು ಭಾವಿಸ್ಬೇಕಾಗುತ್ತೆ. ಮತ್ತು ಈ ಉದ್ಘಾಟನೆ ಔಚಿತ್ಯ ಏನು, ಒಂದು ಕಾರ್ಯಕ್ರಮ ಮಾಡಿದಾಗ ಒಂದು ಜವಾಬ್ದಾರಿ ಅನ್ನೋದು ಬರ್ತದೆ. ಇವತ್ತಿಂದ ನಿಮ್ಮ ಕಾಗವಾಡದ ವಕೀಲರಿಗೆ ಹೆಚ್ಚು ಜವಾಬ್ದಾರಿ. ನೀವು ಇಷ್ಟೇ ದಿವಸ ಅಥಣಿ ಹೋಗಿ ಕೇಸ್ ಕರೆಸ್ತಾ ಇದ್ದೀವಿ, ಇವತ್ತಿಂದ ಹಾಗಲ್ಲ. ನಿಮ್ಮ ಕೆಲಸದಲ್ಲಿ ಅದನ್ನೀರು ಲಾಯರ್ಗಳಿಗೆ ಫೀಸ್ ಕೊಟ್ಬಿಟ್ಟು ನೋಡಪ್ಪ ನಾನು ಈ ಫೀಸ್ ತೊಗೊಂಡಿದ್ದೀನಿ ನೀನು ಈ ಫೀಸ್ ತಗೋ ಕೇಸ್ ನಡೆಸುವಂತ ನಡೆಸಿದ್ರು ನಡೆಸಿರ್ಬೋದು, ಪಾಸಿಬಿಲಿಟೀಸ್ ಆಗ್ತದೆ. ಬಟ್ ಇವತ್ತಿಂದ ನಿಮಗೆ ಗುರುತರವಾದ ಜವಾಬ್ದಾರಿ, ನೀವು ನಿಮ್ಮ ಕಕ್ಷಿದಾರ ಏನು ಒಂದು ಕಷ್ಟ ಇದೆ ಅವ್ರ ಕಣ್ಣೀರನ್ನ ಒರೆಸ್ತಕ್ಕಂಥ ಜವಾಬ್ದಾರಿನ ನೀವು ನಿಮ್ಮ ಹಿರಿಮೆ ತಗೊಂಡಿದ್ದೀರ, ಅದನ್ನು ಚಾಚು ತಪ್ಪದೆ ತಮ್ಮ ಅಂತರಾಳದಿಂದ ಶ್ರದ್ಧೆ ಇಟ್ಟು ನೀವು ಕೆಲಸ ಮಾಡಿದ್ರೆ ನಿಜವಾಗ್ಲೂ ಈ ಕೋರ್ಟ್ ಸ್ಥಾಪನೆ ಮಾಡಿದ್ದಕ್ಕೂ ಸಾರ್ಥಕತೆ ಆಗುತ್ತೆ.